ಮೈಸೂರು ವಿದ್ಯಾರ್ಥಿ ಮೇಲಿನ ಗ್ಯಾಂಗ್ ರೇಪ್ ಪ್ರಕರಣ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಐವರು ಆರೋಪಿಗಳನ್ನು ತಮಿಳುನಾಡಿನಲ್ಲಿ ಬಂಧಿಸಲಾಗಿದೆ. ಬಸ್ ಟಿಕೆಟ್ ಒಂದರ ಬೆನ್ನು ಹತ್ತಿದ ಪೊಲೀಸರು ಪ್ರಕರಣ ನಡೆದ 87 ಗಂಟೆಗಳ ಒಳಗೆ ಆರೋಪಿಗಳನ್ನು ಬಂಧಿಸಿ ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತ ಐವರಲ್ಲಿ ಒಬ್ಬ ಅಪ್ರಾಪ್ತನಾಗಿದ್ದು ಮತ್ತೋರ್ವ ಆರೋಪಿ ತಲೆಮರೆಸಿಕೊಂಡಿದ್ದಾರೆ. ಸಾಂಸ್ಕೃತಿಕ ನಗರಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ನಡೆದ ಈ ಘಟನೆ ಸಾರ್ವಜನಿಕರ ತೀವ್ರ ಆಕ್ರೋಶದ ಜೊತೆಗೆ ರಾಜಕೀಯ ಮೇಲಾಟದಿಂದಾಗಿ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿತು. ಹೀಗಾಗಿ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಹಲವು ತಂಡಗಳಾಗಿ ತನಿಖೆ ನಡೆಸಿ ಕಾಮುಕರ ಹೆಡೆಮುರಿ ಕಟ್ಟಿದ್ದಾರೆ. ಬಂಧಿತರು ತಮಿಳುನಾಡಿನ ತಿರುಪ್ಪೂರು ಹಾಗೂ ಸೊಸೈಪುರಂ ಗ್ರಾಮದವರಾಗಿದ್ದು ಕೂಲಿಗಾಗಿ ಮೈಸೂರಿಗೆ ಬಂದು ಹೋಗುತ್ತಿದ್ದರು. ಆಗಸ್ಟ್ 24 ಸಂಜೆ ನಡೆದ ಈ ಘಟನೆ ದರೋಡೆ ಉದ್ದೇಶದಿಂದ ಮಾಡಿದ್ದು 3 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ ಆರೋಪಿಗಳು ಹಣ ನೀಡಲು ನಿರಾಕರಿಸಿದ್ದರಿಂದ ಗ್ಯಾಂಗ್ ರೇಪ್ ಮಾಡಿರುವುದಾಗಿ ಮಾಹಿತಿ ನೀಡಿರುವುದಾಗಿ ಪೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ತಿಳಿಸಿದರು. ಐ ವಾಂಟ್ ಟು ಅನೌನ್ಸ್ ದಟ್ ಈ ಕೇಸ್ ಅಲ್ಲಿ 5 ಮಂದಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಈ 5 ಮಂದಿ ಯಾರು? ಅಗೇನ್ ಹೈಕೋರ್ಟ್ ಆರ್ಡರ್ ತಕ್ಕಂತೆ ನಾವು ಜಾಸ್ತಿ ಡೀಟೇಲ್ಸ್ ನಮ್ಗೆ ಕೊಡಕ್ ಬರಲ್ಲ. ಆದರೆ ದೀಸ್ 5 ಪೀಪಲ್ ಆರ್ ಆಲ್ ಬಿಲಾಂಗಿಂಗ್ ಟು ತಿರುಪುರ್ ಇನ್ ತಮಿಳ್ನಾಡು. ಆವಾಗ ಆವಾಗ ಮೈಸೂರು ಸಿಟಿಗೆ ಬರ್ತಿದ್ರು. ಅವರು ಬೇಸಿಕಲಿ ಲೇಬರ್ ಕ್ಲಾಸ್ ವರ್ಕರ್ಸ್, ವೈರಿಂಗ್ ಮಾಡಿದವರು, ಕಾರ್ಪೆಂಟ್ರಿ ಮಾಡಿದವರು, ಡ್ರೈವರ್ಸ್. ಒಬ್ರು 7th ಕ್ಲಾಸ್ ಓದಿದ್ದಾರೆ, ಒಬ್ರು 8th ಕ್ಲಾಸ್ ಓದಿದ್ದಾರೆ, ಒಬ್ರು ಓದಿಲ್ಲ, ಒಬ್ರು ಜುವೆನೈಲ್ ಕೂಡ ಇದ್ದಾರೆ, 17 ಇಯರ್ ಏಜ್. ಬಟ್ ಕನ್ಫರ್ಮ್ ಮಾಡಬೇಕಾಗತ್ತೆ. ಇದು ನಾವು ಹೇಳ್ತಾ ಇರೋದು ಬಹಳ ಪ್ರಿಲಿಮಿನರಿ ಇಂಟ್ರೋಗೇಷನ್ ಮೇಲೆ. ನಾವು ಆಕ್ಚುಲಿ ನಮಗೆ ಬಿಟ್ಟರೆ ನಾವು ಇನ್ನೂ 24 ಅವರ್ಸ್ ಇನ್ನೂ ಇನ್ವೆಸ್ಟಿಗೇಷನ್ ಇಂಟ್ರೋಗೇಷನ್ ಮಾಡಿ ತಮಗೆ ತಿಳಿಸಬೇಕಿತ್ತು. ಬಟ್ ನಮ್ಗೆ ಗೊತ್ತಿದೆ ತಮ್ಮ ಕಂಪಲ್ಷನ್ಸ್. ಸಂತ್ರಸ್ತೆಯಿಂದ ಯಾವುದೇ ಮಾಹಿತಿ ದೊರೆತಿಲ್ಲ. ಆಕೆಯ ಸ್ನೇಹಿತ ನೀಡಿದ ಮಾಹಿತಿ ಹಾಗೂ ತಾಂತ್ರಿಕತೆ ಬಳಸಿಕೊಂಡು ಆರೋಪಿಗಳನ್ನು ಪತ್ತೆ ಹಚ್ಚಲಾಗಿದೆ. ಅತ್ಯಾಚಾರ ನಡೆದ ಸ್ಥಳದಲ್ಲಿ ಸಿಕ್ಕ ಬಸ್ ಟಿಕೆಟ್ ಇಡೀ ಪ್ರಕರಣ ಭೇದಿಸಲು ಸಹಕಾರಿಯಾಯಿತು. ಈ ಪ್ರಕರಣ ಭೇದಿಸಿದ ಪೊಲೀಸ್ ತಂಡಕ್ಕೆ 5 ಲಕ್ಷ ಬಹುಮಾನ ಘೋಷಿಸಿದೆ ಎಂದು ಡಿಜಿಪಿ ಸೂದ್ ವಿವರಿಸಿದರು. ಸಬ್ ಎಡಿಟರ್ ಬಿಜಿ, ವರದಿಗಾರರು ಖ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.